ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ ಕಡಲೆ ಹಿಟ್ಟಿಂದ ರುಚಿಯಾದ ಸ್ನ್ಯಾಕ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ಸ್ನ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಬೀಜನ ಈ ರೀತಿ ಹುರಿದು ಹಾಕ್ಕೊಳ್ತಾ ಇದೀನಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ನಂತರ ನಾನು ಇನ್ನೊಂದು ಮಿಕ್ಸಿ ಜಾರಿಗೆ ಒಂದು ಆರರಿಂದ ಏಳು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಇದನ್ನು ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ನಂತರ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾಯೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ಜೀರಿಗೆಯನ್ನು ಹಾಕ್ಕೊಳ್ತಾಯೀನಿ ಇಲ್ಲಿ ನಾನು ಒಂದೂವರೆ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾಯೀನಿ ನಂತರ ಇದನ್ನು ನುಣುಪಾಗಿ ತರಿತರಿಯಾಗಿ ನೀರನ್ನು ಹಾಕ್ಕೊಳ್ದೇ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ಇಷ್ಟು ತರಿ ತರಿ ಹಾಕಿದರೆ ಸಾಕು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ನಂತರ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ಹಿಟ್ಟು ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಬಜ್ಜಿ ಬೌಂಡಕ್ಕೆಲ್ಲ ಬಳಸ್ತೀವಲ್ಲ ಅದೇ ಅದೇ ಕಡಲೆ ಹಿಟ್ಟು ಅಥವಾ ನೀವು ಉರ್ಗಡ್ಲೆ ಪುಡಿಯನ್ನು ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ನಂತರ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿ ಹಾಕ್ಕೊಳ್ತಾ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ನಾವು ರುಬ್ಬಿಟ್ಟಿರುವಂತಹ ಮೆಣಸಿನಕಾಯಿ ಶುಂಠಿ ಏನಿತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ನೀವು ಇಲ್ಲಿ ತುಪ್ಪ ಬೇಡಾನಾದರೆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆಯನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೋದು ನಂತರ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಕೊನೆಯಲ್ಲಿ ಕಡಲೆ ಬೀಜನ ಈ ರೀತಿ ತರಿತರಿಯಾಗಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾಯೀನಿ ಇಷ್ಟನ್ನು ಹಾಕಿ ನಾನು ಇವಾಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಇದನ್ನು ರೊಟ್ಟಿ ಇಟ್ಟಿನ ಅದಕ್ಕೆ ಕಲಸ್ಕೊಳ್ತೀನಿ ಆದಷ್ಟು ನೀಟಾಗಿ ಕ್ಯೂಚಿ ಕಲಸ್ಕೊಳ್ಳಿ ಅವಾಗಲೇ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೂ ಕೂಡ ಜಾಸ್ತಿ ಟೈಮ್ ಹಿಡಿಯಲ್ಲ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲೇ ಇರುವಂತಹ ಕೆಲವೇ ಸಾಮಗ್ರಿಗಳಿಂದ ಈ ರೀತಿ ಸ್ನ್ಯಾಕ್ನ ನಾವು ದಿಢೀರಾಗಿ ಮಾಡ್ಕೊಳ್ಬೋದು ಈ ರೀ ಈ ರೀತಿ ನೀಟಾಗಿ ನಾದಿ ಕಲಸ್ಕೊಂಡ್ರೆ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ನೀಟಾಗಿ ಇದನ್ನು ಕಲಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ಈ ರೀತಿ ತಗೊಂಡು ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಬೇಗ ಬೇಗ ತಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಹೀಗೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಸರ್ಕೊಂಡು ನಂತರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ರೀತಿ ಕೈಯಲ್ಲೇ ಇದೀನಿ ಸೊ ನಿಮಗೆ ಎಷ್ಟು ಮಂದವಾಗಿ ಬೇಕೋ ಅಷ್ಟು ಮಂದವಾಗಿ ತಟ್ಕೊಳ್ಬೋದು ಆದಷ್ಟು ಇದು ತೆಳುವಾಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಮಂದ ಮಾಡ್ಕೊಂಡು ಬಿಟ್ಟರೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೇ ಒಂದು ಆಗಿ ನಿಪ್ಪಿಟ್ಟೆಲ್ಲ ನಾವು ಮಾಡ್ಕೊಳ್ತೀವಲ್ಲ ಅಷ್ಟು ಅದರಲ್ಲಿ ಇದನ್ನು ತಟ್ಕೊಳ್ಳಿ ಇದೇನೋ ಕಿತ್ತೋಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾನು ತಟ್ಟಿ ಒಂದು ಬ್ಯಾಚಿಗೆ ಎಷ್ಟು ಬೇ ಬೇಕಾಗ್ಬೋದು ಅಷ್ಟನ್ನು ನಾನು ಈ ರೀತಿ ತಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಜಾಸ್ತಿ ಇನ್ಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಮನೆಯಲ್ಲಿ ಇರುವಂಥ ಕೆಲವೇ ವಸ್ತುಗಳನ್ನ ಬಳಸಿ ನಾವು ಮಾಡ್ಕೊಳ್ಬಹುದು ಇಲ್ಲಿ ನಾನು ಎಣ್ಣೆನು ಕೂಡ ಬಿಸಿಗಿಟ್ಟಿದ್ದೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ನಂತರ ಇದರೊಳಗಡೆ ಒಂದೊಂದಾಗಿ ನಾನು ಹಾಕ್ಕೊಳ್ತೀನಿ ಈ ರೀತಿ ಒಂದೊಂದಾಗಿ ಹಾಕ್ಕೊಳ್ಬೇಕು ಒಂದ್ರ ಮೇಲೊಂದು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ದೂರ ದೂರದಲ್ಲೇ ಹಾಕೊಳ್ಳಿ ಇದೇನು ಒಂದಕ್ಕೊಂದು ಅಂಟಲ್ಲ ಬಟ್ ಹಾಕೊಳ್ಬೇಕಿದ್ರೆ ಸ್ವಲ್ಪ ದೂರ ದೂರನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡ್ತಿರ್ಬೋದು ಒಂದೊಂದಾಗಿ ಅದು ಮೇಲೆ ಬರ್ತಿದೆ ಈ ರೀತಿಯಾಗಿ ಒಂದು ಸೈಡ್ ಅದು ಬೆಂದ ಮೇಲೆ ಇನ್ನೊಂದು ಸೈಡ್ ನಾವು ಮಚ್ಚಿ ಬೇಯಿಸ್ಕೊಳ್ಬೇಕು ಆದಷ್ಟು ಬೇಗನೆ ಬೇಯುತ್ತೆ ಸುಲಭವಾಗಿ ನಾವು ತಟ್ಕೊಳ್ಳೋದ್ರಿಂದ ಆದಷ್ಟು ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ನಿಮಗೆ ತಟ್ಟೋದಕ್ಕೆ ಅಷ್ಟೊಂದು ಗೊತ್ತಾಗಲಿಲ್ಲ ಅನ್ನೋದಾದ್ರೆ ಹಪ್ಳ ಎಲ್ಲ ಪ್ರೆಸ್ ಮಾಡೋ ಮಿಷಿನ್ ಇರುತ್ತಲ್ವ ಅದರಲ್ಲಿ ನೀವು ಪ್ರೆಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಎರಡೂ ಸೈಡು ಕೂಡ ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಇದಾಗಿದೆ ನಾನು ಮೇಲೆ ಎತ್ಕೊಳ್ತಾ ಇದೀನಿ ಸೊ ನೀಟಾಗಿ ಎಣ್ಣೆ ಎಲ್ಲ ಈ ರೀತಿ ಸೋರಿಸಿ ನಂತರ ನಾವು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದೀನಿ ನಂತರ ಇನ್ನೊಂದು ಬ್ಯಾಚೆಲ್ಲ ಕೂಡ ಅದೇ ರೀತಿಯಾಗಿ ನಾನು ತಟ್ಟಿ ಹಾಕ್ಕೊಳ್ತಾಯೀನಿ ಸೊ ಈ ರೀತಿ ನಿಧಾನವಾಗಿ ನಾವು ಅದರೊಳಗಡೆ ಹಾಕ್ಕೊಳ್ಬೇಕು ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ನಾವು ಮಗ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದೇನು ಕಿತ್ತೋಗಲ್ಲ ಒಂದಕ್ಕೊಂದು ಹಂಟ್ಕೊಳ್ಳಲ್ಲ ಈ ರೀತಿ ಒಂದು ಸೈಡ್ ಬೆಂದ ಮೇಲೆ ಈ ರೀತಿ ಮಗ್ಚಿ ಬೇಯಿಸ್ಕೊಳ್ಳಿ ತುಂಬಾ ಗರಿ ಗರಿ ಹಾಕಿ ಬರುತ್ತೆ ಅಷ್ಟು ರುಚಿಯಾಗೂ ಕೂಡ ಇರುತ್ತೆ ನಾವು ಕಡಲೆ ಬೀಜ ಎಲ್ಲನೂ ಹುರ್ದು ಹಾಕಿರೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕಿದ್ರೆ ಬಾಯಿಗೆ ಸಿಗುತ್ತೆ ಸೊ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ಪು ಕಡಲೆ ಹಿಟ್ಟಿಂದ ಈ ರೀತಿ ಸ್ನ್ಯಾಕ್ ನಾವು ದಿಢೀರಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇದನ್ನು ನಾನು ಒಂದು ಮುರಿದು ಕೂಡ ತೋರಿಸ್ತೀನಿ ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿದೆ ಅಂತ ಸ್ವಲ್ಪವೂ ಕೂಡ ಎಣ್ಣೆಯನ್ನು ಇದು ಇರಲಿಲ್ಲ ಕಮ್ಮಿ ಎಣ್ಣೆ ತುಪ್ಪನ ಬಳಸಿ ನಾವು ಈ ರೀತಿ ಸ್ನ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು